ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಟಾಪಿಕಲ್ಲಿ ನಾವು ಎಗ್ ಬೈಂಡಿಂಗ್ ಬಗ್ಗೆ ಮಾತನಾಡೋಣ. ಅಂದರೆ ಎಗ್ ಬೈಂಡಿಂಗ್ ಅಂದರೆ ಅಬ್ನಾರ್ಮಲ್ ಎಗ್ಸ್ ಫಾರ್ಮೇಷನ್ ಆಗೋದು, ಆಮೇಲೆ ಈ ಅಕ್ಕಿಗಳಲ್ಲಿ ಮೊಟ್ಟೆಗಳು ಸಿಕ್ಕಾಕೊಂಡ್ಬಿಡೋದು, ತಿರುಗ್ಕೊಂಡ್ಬಿಡ್ತವೆ, ಒಂದು ಮೊಟ್ಟೆ ಆಚೆ ಬರ್ತದೆ ಇನ್ನೊಂದು ಮೊಟ್ಟೆ ಆಚೆ ಬರಲ್ಲ, ಆ ಥರ ಪ್ರಾಬ್ಲಮ್ಸ್ಗೆಲ್ಲ ಯಾವ ರೀತಿ ನಾವು ನ್ಯಾಚುರಲಾಗಿ ಅಕ್ಕಿಗಳಷ್ಟು ಅಕ್ಕಿಗಳೇ ಸೆಲ್ಫ್ ಇವಾಗ ಮೊಟ್ಟೆ ಸಿಕ್ಕೊಂಡಿದ್ರೆ ಮೊಟ್ಟೆ ಯಾವ ರೀತಿ ಆಚೆ ತಗೋಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಈ ಇದನ್ನು ನೋಡಿ, ನಂದೊಂದು ಅಕ್ಕಿ ಇದು ಹೆಣ್ಣು, ಇದು ಹೋದ ವರ್ಷ ಆಡ್ತಾ ಇದ್ದು, ಇದು ಇನ್ನೂ ಈಗ ಒಂದು ವರ್ತಸ್ಥ ಹೆಣ್ಣಿದು, ಒಳ್ಳೆ ಟೈಮ್ ಮಾಡ್ತಾರ ಲಾಸ್ಟ್ ಇಯರ್ ಅಂತ ಹೇಳ್ಬಿಟ್ಟು ನಾನು ಈ ಇಯರ್ ಜೊತೆ ಮಾಡಿದ್ದೆ. ಜೊತೆ ಮಾಡಿದಾಗ ಒಂದು ಸೆಟ್ಟು ಮೊಟ್ಟೆ ಇಟ್ಬಿಟ್ಟು ಮರಿ ಮಾಡ್ತು, ಎರಡನೇ ಸೆಟ್ ಹಂಗೆ ಕ್ಲಚ್ ಅದ ಹಂಗೆ ಸೆಕೆಂಡ್ ಕ್ಲಚ್ಗೆ ನಾನು ಮೊಟ್ಟೆ ಇಡಿಸಿದಾಗ ಒಂದು ಮೊಟ್ಟೆ ಇಟ್ಬಿಟ್ಟು ಇನ್ನೊಂದು ಮೊಟ್ಟೆ ಒಳಗಡೆಯೇ ಸಿಕ್ಕಾಕೊಂಡ್ಬಿಡ್ತು. 4 ಡೇಸ್ ಆದರೂ ಮೊಟ್ಟೆ ಇಡಲಿಲ್ಲ, ಆಮೇಲೆ ಕಾಲು ಎಳ್ಕೊಂಬಿಟ್ಟು ಅಕ್ಕಿ ನಿಲ್ಸ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಇದು ಜಸ್ಟ್ 1 ಡೇಯಲ್ಲಿ ಅಕ್ಕಿ ಮೊಟ್ಟೆ ಇಟ್ಟು ಅದು ಸಿಕ್ಕಾಕೊಂಡಿದ್ದ ಮೊಟ್ಟೆನ ಆದಷ್ಟು ಅದೇ ನಾನು ತೆಗಿಲಿಲ್ಲ. ಯಾಕಂದರೆ ಇವಾಗ ಎಷ್ಟೋ ಜನ ಹೊಸದಾಗಿ ಅಕ್ಕಿ ಇಡೋರಿಗೆ ಮೊಟ್ಟೆ ತಿರ್ಕೊಂಡ್ರೆ ಅಥವಾ ಮೊಟ್ಟೆ ಸಿಕ್ಕಾಕೊಂಡಾಗ ತೆಕ್ಕೊಳ್ಳೋಕ್ಕೆ ಬರೋದಿಲ್ಲ ಅವರಿಗೆ, ಅವರು ಸೀನಿಯರ್ಸ್ನ ಅಪ್ರೋಚ್ ಮಾಡ್ತಾರೆ. ಈಗ ನಮ್ಮ ಫ್ರೆಂಡ್ ಒಬ್ಬರು ಚಿಕ್ಕಮಂಗ್ಳೂರಲ್ಲಿದ್ದಾರೆ, ವಿಜಯ್ ಅಂತ, ಸಾರಿ ವಿಜಯ್ ಅಲ್ಲ ಲೋಹಿತ್ ಅಂತ, ಅವರು ಚಿಕ್ಕಮಗಳೂರವರು. ಅವ್ರದ್ದು ಅಕ್ಕಿಗೂ ಇದೇ ರೀತಿ ಮೊಟ್ಟೆ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. 4th ಡೇ ತುಂಬ ಒಳ್ಳೆ ಹೆಣ್ಣು, ಅವ್ರ ಫೇವ್ರೇಟ್ ಹೆಣ್ಣು, ನಾನು ಬೇಕಾದ್ರೆ ಬೆಂಗಳೂರಿಗೆ ಎತ್ಕೊಂಬಂದ್ಬಿಡ್ತೀನಿ ಸರ್, ಅದು ಮೊಟ್ಟೆ ತೆಕ್ಕೊಟ್ಬಿಡಿ ಆಚೆ ಕಡೆಗೆ ಅಂತ ಹೇಳಿದ್ರು. ನಾನು ಏನು ಬೇಡ, ನೀವು ಒಂದಿನ ನಾನು ಹೇಳೋ ಒಂದು ಮೆಡಿಸಿನ್ ಹಾಕಿ ಆಟೋಮೆಟಿಕ್ಕಾಗಿ ಮೊಟ್ಟೆ ಆಚೆ ಬರ್ತದೆ ಅಂತೆ. ಸೊ ಅವರು ಅದೇ ರೀತಿ ಮಾಡಿದ್ದಕ್ಕೆ ಒಂದು ಡೇ ಆಮೇಲೆ ಮಧ್ಯಾಹ್ನ ಅಷ್ಟೊತ್ತಿಗೆ, ನೆಕ್ಸ್ಟ್ ಡೇ ಮಧ್ಯಾಹ್ನ ಅಷ್ಟೊತ್ತಿಗೆ ಮೊಟ್ಟೆ ಆಚೆ ಬಂದುಬಿಟ್ಟಿತ್ತು ಅದು. ಆಮೇಲೆ ಅವರು ಫೋನ್ ಮಾಡಿ ಹೇಳಿದ್ರು, ಪ್ಲಸ್ ವಾಟ್ಸಪ್ಪಲ್ಲೂ ಮೆಸೇಜ್ ಮಾಡಿದ್ರು, ನಾನು ಲಾಸ್ಟಲ್ಲಿ ಅದ್ರದ್ದು ಸ್ಕ್ರೀನ್ಶಾಟು ತೋರಿಸ್ತೀನಿ. ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ಈ ಹೆಣ್ಣಿಗೂ. ಅದೇ ರೀತಿ ಮೊಟ್ಟೆ ತಿರ್ಕೊಂಡಿತ್ತು, 4 ಡೇಸ್ ಒಂದು ಮೊಟ್ಟೆ ಇಟ್ಬಿಟ್ಟು 4 ದಿನ ಆದರೂ ಮೊಟ್ಟೆ ಇಡಲಿಲ್ಲ. ಆವಾಗ ನಾನು ಆ ಮೆಡಿಸಿನ್ ಯೂಸ್ ಮಾಡಿಕೊಂಡೆ, ಮೊಟ್ಟೆ ಇಡ್ತು, ಕಾಲು ಎಳ್ಕೊಂಡಿತ್ತು, ಆ ಕಾಲು ಎಳ್ಕೊಂಡಿದ್ದನ್ನು ಕ್ಲೀನಾಗಿ ರೆಡಿ ಆಗಿಬಿಟ್ಟಿದೆ ಅಕ್ಕಿಗೆ ನೋಡಿ. ಇದು ನಂದು ಆಡ್ತಾ ಇದ್ದಿದ್ದು ಹೆಣ್ಣಿದು, ಹೆಣ್ಣು ಒಳ್ಳೆ ಟೈಮ್ ಮಾಡ್ತು ಲಾಸ್ಟ್ ಇಯರು, ತುಂಬ ಒಳ್ಳೆ ಹೆಣ್ಣಿದು ನೋಡಿ. ಲಾಸ್ಟ್ ಟೈಮ್ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಕಾಲು ಜಾಸ್ತಿ ಕೆಂಪಿಗಿದ್ರೆ ಒಳ್ಳೆ ಜಾತಿಯಲ್ಲಿ ಇರ್ತವೆ ಅಂತ ನೋಡಿ. ಇದಕ್ಕೆ ತುಂಬ ಚೆನ್ನಾಗಿದೆ. ಪ್ಲಸ್ ಇನ್ನೊಂದು ಸಿಂಟಮ್ ಏನಪ್ಪ ಅಂದರೆ, ಒಳ್ಳೆ ಅಕ್ಕಿಗಳಲ್ಲಿ ಎಸ್ಪೆಷಲಿ ಗಿರೇಬಾಸ್ಗೆ ಈ ರೀತಿ ಆಯಿಲಿ ಶೈನಿ ಇರಬೇಕು, ಫೆದರ್ಸು ಆಯಿಲ್ ಫೆದರ್ಸ್ ಇರ್ತವೆ, ಇವು ಗಿರೇಬಾಸ್ ಅಕ್ಕಿಗಳಿಗೆ ಆಡೋದಕ್ಕೆ ತುಂಬ ಹೆಲ್ಪ್ ಮಾಡ್ತವೆ. ಓಮರ್ಸು ಆಮೇಲೆ ಐ ಫ್ಲೈಯರ್ಸ್ ಆದರೆ ಅವಕ್ಕೆ ಡಸ್ಟಿ ಫೆದರ್ಸ್ ಇರಬೇಕಂದ್ರೆ ಬಾಡಿಯಲ್ಲಿ ಇಟ್ಕೊಂಡಾಗ ಪೌಡ್ರ್ ಜಾಸ್ತಿ ಬರ್ತಾ ಇರ್ತದೆ, ಅದಕ್ಕೆ ಆ ಓಮರ್ಸ್ಗೆ ಆಮೇಲೆ ಸಾದಾ ಫ್ಲೈಯರ್ಸ್ಗೆ ಅದು ಸಪೋರ್ಟ್ ಮಾಡ್ತದೆ. ಎಸ್ಪೆಷಲಿ ಗಿರೇಬಾಸಲ್ಲಿ ಮಾತ್ರ ಅಕ್ಕಿಗಳಿಗೆ ಈ ಥರ ಆಯಿಲಿ ಫೆದರ್ಸ್ ಇದ್ದರೆ ಅದೊಂಥರ ಕೂಲೆಂಟ್ ಥರ ಕೆಲಸ ಮಾಡ್ತದೆ ಬಾಡಿಗೆ. ಇದೊಂದು ಸಿಂಪ್ಟಮು. ಯಾವತ್ತು ಚೆನ್ನಾಗಿ ಆಡೋ ಅಕ್ಕಿಗಳು, ಲಾಂಗ್ ಟೈಮ್ ಆಡೋ ಅಕ್ಕಿಗಳು ಬೇಕಂದಾಗ ನೋಡಿ, ಸೆಲೆಕ್ಟ್ ಮಾಡೋವಾಗ ಇದನ್ನು ನೋಡಿ, ಆಯಿಲಿ ಫೆದರ್ಸ್ ಇದ್ದರೆ ತುಂಬ ಸಪೋರ್ಟಿವ್ ಆಗಿರ್ತದೆ. ಇದನ್ನು ನಾನು ಈ ಡಿಸೀಸಸ್ ಎಲ್ಲ ಆದಮೇಲೆ ಯಾವ ರೀತಿ ಸೆಲೆಕ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಕ್ಕಿಗಳು. ಆ ಟೈಮಲ್ಲಿ ನಾನು ಹೇಳ್ತೀನಿ ಇದ್ರದ್ದು ಅಡ್ವಾಂಟೇಜಸ್. ಈಗ ಸದ್ಯಕ್ಕೆ ನೋಡಿ, ಈ ರೀತಿ ಶೈನ್ ಇರಬೇಕು, ಜಾಸ್ತಿ ಶೈನ್ ಇರ್ತದೆ. ಇದನ್ನು ಆಯಿಲಿ ಫೆದರ್ಸ್ ಅಂತಾರೆ. 2 ಟೈಪ್ಸ್ ಆಫ್ ಫೆದರ್ಸ್ ಇರ್ತದೆ ಅಕ್ಕಿಗಳಿಗೆ. ಒಂದು ಡಸ್ಟಿ ಫೆದರ್ಸ್ ಅಂದರೆ ಪೌಡರ್ ಫಾರ್ಮ್ ಆಗ್ತಾ ಇರ್ತದೆ, ಪ್ಲಸ್ ಇನ್ನೊಂದು ಆಯಿಲಿ ಫೆದರ್ಸ್ ಅಂತ. ಈ ಥರ ಇದ್ದರೆ ಒಂದು ಅಕ್ಕಿಗಳಿಗೆ ಕೂಲೆಂಟ್ ಥರ ಇವು ಕೆಲಸ ಮಾಡ್ತವೆ. ಬನ್ನಿ ಈಗ ಟಾಪಿಕ್ ಕಡೆಗೆ ಹೋಗೋಣ. ಈ ಎಗ್ ಬೈಂಡಿಂಗ್ ಆಗೋದಾಗ ಅಕ್ಕಿಗಳಿಗೆ ಯಾರನ್ನ ಸೀನಿಯರ್ಸು ಇಲ್ಲಿ ಫಾರ್ಮ್ ಆದಾಗ ಹರಳೆಣ್ಣೆ ಹಚ್ಚಿಬಿಟ್ಟು ನಿಧಾನಾಗಿ ತೆಕ್ಕೋಬೇಕು ಮೊಟ್ಟೆನ. ಅದೊಂದೇ ಈಗ ಸೊಲ್ಯೂಷನ್ ಇದ್ದಿದ್ದು. ಅದು ಆಗೋದು ಪ್ರಾಬ್ಲಮ್ ಬಂದ್ಬಿಟ್ಟು ಕ್ಯಾಲ್ಶಿಯಂ ಡಿಫಿಷಿಯನ್ಸಿಯಿಂದ. ಓವಿಡಕ್ಟ್ ಅಂತ ಏನು ಕರಿತೀವಿ ಮೊಟ್ಟೆ ಫಾರ್ಮ್ ಆಗೋ ಜಾಗನ, ಇದನ್ನ ಓವಿಡಕ್ಟ್ ಅಂತ ಕರೀತಾರೆ. ಅದೇನಾದರೂ ತುಂಬ ಬಿಗಿಯಾದಾಗ, ಇಲ್ಲ ಅಂದರೆ ತುಂಬ ಜಾಸ್ತಿ ಹೆವಿ ಬ್ರೀಡ್ ಮಾಡಿ ಅದು ಲೂಸ್ ಆದಾಗ ಮೊಟ್ಟೆ ಸ್ಲಿಪ್ ಆಗುತ್ತೆ ಕೆಳಗಡೆಗೆ. ಸ್ಲಿಪ್ ಆದಾಗ ಅದಕ್ಕೆ ಮೊಟ್ಟೆ ಪುಷ್ ಮಾಡ್ಕೊಳ್ಳೋಕ್ಕೆ ಕೆಪಾಸಿಟಿ ಬರಲ್ಲ, ಇಲ್ಲ ಅಂದರೆ ಕ್ಯಾಲ್ಶಿಯಂ ಡಿಫಿಷಿಯನ್ಸಿಯಿಂದ. ನೋಡಿ, ಕ್ಯಾಲ್ಶಿಯಂ ಜಾಸ್ತಿ ಆದರೆ ಎಗ್ ಶೆಲ್ ತುಂಬ ತಿಕ್ಕಾಗಿ ಫಾರ್ಮ್ ಆಗಿ ಎಗ್ಗು ದಪ್ಪ ಆಗಿಬಿಡುತ್ತೆ, ಆವಾಗಲೂ ಪ್ರಾಬ್ಲಮ್ ಆಗುತ್ತೆ. ಕ್ಯಾಲ್ಶಿಯಂ ತೀರಾ ಕಡಿಮೆ ಆದರೆ ಎಗ್ ಶೆಲ್ ಫಾರ್ಮ್ ಆಗಲ್ಲ. ಅಕ್ಕಿಗಳಲ್ಲಿ ಕ್ಯಾಲ್ಶಿಯಂ ಡಿಫಿಷಿಯನ್ಸಿಯಿಂದ ಎಗ್ ಶೆಲ್ ಫಾರ್ಮ್ ಆಗದೆ ಮೊಟ್ಟೆ ಒಳಗಡೆನೇ ಸಿಕ್ಕೊಂಡ್ಬಿಡ್ತದೆ. ಎರಡು ರೀಸನ್ ನೋಡಿ, ಜಾಸ್ತಿನೂ ಕ್ಯಾಲ್ಶಿಯಂ ಸಪ್ಲೈ ಆಗಬಾರ್ದು ಬಾಡಿಗೆ, ಹಾಗಂತ ತೀರಾ ಕಡಿಮೆನೂ ಆಗಬಾರ್ದು. ಇದ್ರದ್ದು ಮೊಟ್ಟೆನೂ ನೋಡ್ತೀನಿ ನೋಡಿ. ಇದಕ್ಕೆ ನಾನು ಕ್ಯಾಲ್ಶಿಯಂ ಜಾಸ್ತಿ ಆಗೋಗಿ ಮೊಟ್ಟೆ ಹೆವಿ ಸೈಜ್ ಫಾರ್ಮ್ ಆಗಿ ಸ್ಲಿಪ್ ಆಗೋಗಿತ್ತು, ಪ್ಲಸ್ ಇದು ಆಡಿದ್ದರಿಂದ ಅಕ್ಕಿ
ಆಡಿದಾಗ ಏನಾಗುತ್ತೆ, ಅಕ್ಕಿಗೆ ಮೈ ಬಿಗಿ ಜಾಸ್ತಿ ಆಗುತ್ತೆ. ಬಿಗಿ ಜಾಸ್ತಿ ಆದಾಗ ಓವಿಡಕ್ಟನ್ನು ಮಜಲ್ ಏನಿರ್ತಾನೆ ಮಜಲ್ ಅಂತೀವಿ, ಆ ಮಜಲ್ ತುಂಬ ಟೈಟ್ ಆಗೋಗಿದ್ದರಿಂದ ಇದಕ್ಕೆ ಎರಡನೇ ಮೊಟ್ಟೆ ಆಗಲಿಲ್ಲ. ಪ್ಲಸ್ ಅಕ್ಕಿ ಒಂದು ಮರಿ ಆಲ್ರೆಡಿ ಒಂದು ಕ್ಲಚ್ನ ಅಕ್ಕಿ ಮರಿ ಮಾಡಿತ್ತು, ಸೆಕೆಂಡ್ ಕ್ಲಚಲ್ಲಿ ಏನಾಯಿತು ವೀಕ್ ಆಗಿತ್ತು ಅಕ್ಕಿ. ಸೊ ಹಂಗಾಗಿ ಕಾಲು ಎಳ್ಕೊಂಬಿಟ್ಟಿದ್ರಿಂದ ಅದು ಮೊಟ್ಟೆನ ರಿಲೀಸ್ ಮಾಡೋಕ್ಕಾಗಲಿಲ್ಲ, ಸಿಕ್ಕಾಕೊಂಬಿಟ್ಟಿತ್ತು. ಇದ್ರದ್ದು ಮೊಟ್ಟೆನ ತೋರಿಸ್ತೀನಿ ನೋಡಿ. ಈಗ ನೋಡಿ, ಇದು ಒಂದು ಎಗ್ ಸಿಕ್ಕಾಕೊಂಡಿದ್ದು ಮೊಟ್ಟೆದು, ಎರಡನೇ ಮೊಟ್ಟೆ ಫೋರ್ತ್ ಡೇ ಆದಮೇಲೆ ಇಟ್ಟಿದೆ ಇದನ್ನು. ಇದು ಕಾಲು ಎಳ್ಕೊಂಬಿಟ್ಟಿತ್ತು, ನಾನು ನೋಡಿ ಸತ್ತೋಗ್ಬಿಡುತ್ತೆ ಅಂದ್ಕೊಂಡಿದ್ದೆ, ಬಟ್ ಆ ಮೆಡಿಸಿನ್ ತುಂಬ ಒಳ್ಳೆ ಕೆಲಸ ಮಾಡಿ ಇದು ಮಾಡಿದೆ. ಬನ್ನಿ ಇವಾಗ ಇದನ್ನು ಯಾವ ರೀತಿ ಟ್ರೀಟ್ ಮಾಡಿದೆ ಅಂತ ತೋರಿಸ್ಕೊಡ್ತೀನಿ. ಈಗ ನಾನು ಇದಕ್ಕೂ ಮುಂಚೆನೇ ಒಂದು ವಿಡಿಯೋ ಮಾಡಿದ್ದೆ, ಅಕ್ಕಿಗಳು ಹೆಣ್ಣಕ್ಕಿಗಳು ಕಾಲು ಎಳ್ಕೊಂಡಾಗ ಯಾವ ರೀತಿ ನಾವು ಟ್ರೀಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ. ಅದಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು, ಎಲ್ಲರೂ ಒಂದೇ ದಿನದಲ್ಲಿ ರೆಡಿ ಆಯಿತು ಸರ್ ಅಂದರು. ನೋಡಿ, ಈಗ ನಾವು ನ್ಯಾಚುರಲ್ಲು ಅಂಗಡಿಗಳಲ್ಲಿ ಥರ ಕ್ಯಾಲ್ಸಿಯಂ ಕೊಟ್ಟರೆ ಮಿನಿಮಮ್ 10 ಡೇಸ್ ಟು 15 ಡೇಸ್ ಕೊಡಬೇಕು, ಅವು ಅಲ್ಲಿವರೆಗೂ ಅಕ್ಕಿ ಕಾಲು ಎಳ್ಕೊಂಡಿರೋದು ಕಮ್ಮಿ ಆಗೋದಿಲ್ಲ. ಮಿನಿಮಮ್ ಅಂದರೆ ನೀವು 6 ಡೇಸು. ಬಟ್ ಈ ನ್ಯಾಚುರಲ್ ನಮ್ಮ ನಾಟಿ ಔಷಧಿಯಲ್ಲಿ ಕೊಟ್ಟಾಗ ಯಾವ್ದನ್ನು ಹೆಣ್ಣುಗಳು ಕಾಲು ಎಳ್ಕೊಂಡಾಗೂ ಬೇಕಾದ್ರೆ ಮಾಡಿ ನೋಡಿ, ಒಂದೇ ದಿನದಲ್ಲಿ ರೆಡಿ ಆಗಿಬಿಡುತ್ತೆ. ಅದಕ್ಕೆ ನಾನು ತೋರಿಸಿದ್ದು ಅಕ್ಕಿ ಬಂದುಬಿಟ್ಟು ನೋಡಿ, ಇದು ಬಿಳಿ ಎಳ್ಳು, ಬಿಳಿ ಎಳ್ಳು ಅಂತ ಕರೀತಾರೆ ಈ ಬಿಳಿ ಎಳ್ಳು. ಆಮೇಲೆ ಇದು ಬೆಲ್ಲ, ಯಾವುದನ್ನ ಆಗಲಿ ಬೆಲ್ಲ ಎರಡು ಪೌಡ್ರ್ ಮಾಡಿಕೊಂಡು ಒಂದೊಂದು ಟೀಸ್ಪೂನಷ್ಟು ಕುಡಿಸ್ಬೇಕು ಅಕ್ಕಿಗೆ. ನೀರಲ್ಲಿ ಬೆರೆಸ್ಕೊಂಡು ಸಿರಂಜಲ್ಲಿ ಎಳೆದ್ಬಿಟ್ಟು ಒಂದೊಂದು ಟೀಸ್ಪೂನಷ್ಟು ಕುಡಿಸ್ತಾ ಬಂದರೆ ಅಕ್ಕಿ ಕಾಲು ಎಳ್ಕೊಂಡಿರೋದು ಒಂದೇ ದಿನ ಫ್ರೆಂಡ್ಸ್. ಒಂದು ನೈಟು ಬೆಳಗ್ಗೆ ಕೊಟ್ಟರೆ ನೀವು ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ನಿಂತ್ಕೊಂಡ್ಬಿಟ್ಟಿರ್ತದೆ, ರೆಡಿಯಾಗಿರ್ತದೆ. ಬೇಕಾದ್ರೆ ಯಾರಾದರೂ ಕಾಲು ಎಳ್ಕೊಂಡಿದ್ರೆ ಅಕ್ಕಿಗಳಿಗೆ ವೀಕ್ನೆಸ್ ಆಗಿ ಅದನ್ನ ಟ್ರೈ ಮಾಡಿ ನೋಡಿ, ಈ ಥರ ಒಂದು ಎಳ್ಳು ಬರ್ತದೆ. ಇದು ನೋಡಿ, ಇದು ರೋಸ್ಟೆಡ್ ಎಳ್ಳು ಅಂತ, ಇದರಲ್ಲಿ ಎಣ್ಣೆ ತೆಗೆದುಬಿಟ್ಟಿರ್ತಾರೆ. ಈ ಎಳ್ಳನ್ನ ತೊಗೊಳಕ್ಕೆ ಹೋಗಬೇಡಿ, ಡಿಫ್ರೆನ್ಸ್ ಇರುತ್ತೆ ನೋಡಿ. ಇಲ್ಲಿ ತೋರಿಸ್ತೀನಿ, ಇದು ಬಿಳಿ ಎಳ್ಳು, ಇದರಲ್ಲಿ ಆಯಿಲ್ ಎಕ್ಸ್ಟ್ರಾಕ್ಟ್ ಆಗಿಲ್ಲ. ಇದು ನೋಡಿ ರೋಸ್ಟೆಡ್, ಇದು ಆಯಿಲ್ ತೆಗೆದುಬಿಟ್ಟಿರ್ತಾರೆ, ಕಲರ್ ಡಿಫ್ರೆನ್ಸ್ ಇರ್ತದೆ. ಇದು ನಿಮಗೇನಕ್ಕೂ ಕೆಲಸಕ್ಕೆ ಬರೋದಿಲ್ಲ. ಎಷ್ಟೋ ಜನ ಕನ್ಫ್ಯೂಸ್ ಮಾಡ್ಕೊಂಡು ಇದನ್ನು ತೊಗೊಳ್ತಾರೆ, ಇದರಿಂದ ಏನು ಪ್ರಯೋಜನ ಇಲ್ಲ, ಲೇಟ್ ಆಗುತ್ತೆ ರೆಸ್ಪಾನ್ಸು. ಇದಾದರೆ ಬೇಗ ರೆಸ್ಪಾನ್ಸ್ ಮಾಡ್ತದೆ, ಯಾಕಂದರೆ ಇದರಲ್ಲಿ ಎಳ್ಳು ಎಣ್ಣೆ ಹಂಗೆ ಇರ್ತದೆ, ಎಳ್ಳೆಣ್ಣೆನೇ ನಮಗೆ ಮೇಯ್ನ್ ಬೇಕಾಗಿರೋದು. ಇದರಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸು ಪ್ಲಸ್ ಕ್ಯಾಲ್ಸಿಯಂ ಇರೋದ್ರಿಂದ ಎಣ್ಣೆಕ್ಕಿಗಳಿಗೆ ಸ್ಪೆಷಲಿ ಬ್ರೀಡಿಂಗ್ ಟೈಮಲ್ಲಿ ತುಂಬ ಹೆಲ್ಪ್ಫುಲ್ ಫ್ರೆಂಡ್ಸ್. ನೀವು ಜೊತೆ ಹಾಕೋವಾಗಲೂ ಅಷ್ಟೇ, ಈ ಒಂದೊಂದು 3-3 ಡೇಸ್ ಇದನ್ನ ಕೊಟ್ಬಿಟ್ರೆ ಅಕ್ಕಿಗಳಿಗೆ ಎಗ್ ಬೈಂಡಿಂಗ್ ಆಗೋದಿಲ್ಲ, ಪ್ಲಸ್ ಕಾಲು ಎಳ್ಕೊಳ್ಳೋದಿಲ್ಲ, ಆಮೇಲೆ ಬ್ರೀಡರ್ಸ್ ಹೆಲ್ತಿಯಾಗಿರ್ತವೆ. ಮರಿಗಳು ಮಾಡೋ ಟೈಮಲ್ಲಿ ಡೈಲಿ ಒಂದೊಂದು ಉಂಡೆ ಮಾಡ್ಕೊಂಡು ಒಂದೊಂದು 2-2 ಕಡಲೆಕಾಳು ಸೈಜಷ್ಟು ತಿನ್ನಿಸ್ತಾ ಬಂದ್ರೂ ಅಕ್ಕಿಗಳು ಹೆಲ್ತಿಯಾಗಿರ್ತವೆ. ಮರಿಗಳಿಗೂ ಪಟ್ಟಾಗಳಿಗೂ ಬೋನ್ ಪ್ಯಾಟರ್ನ್ ಚೆನ್ನಾಗಿ ಬರ್ತದೆ, ಮಜಲ್ ಥಿಕ್ನೆಸ್ ಚೆನ್ನಾಗಿರ್ತದೆ, ಅಕ್ಕಿಗಳಿಗೆ ಒಳ್ಳೆ ಟೈಮ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಪ್ಲಸ್ ನೀವು ಆಡೋ ಅಕ್ಕಿಗಳಿಗೂ ಇದನ್ನು ತಿನ್ಸ್ಕೋಬೋದು ಮಜಲ್ಗೆ, ಆಮೇಲೆ ಬೋನ್ ಫಾರ್ಮೇಷನ್ಗೆ ಸ್ಟ್ರಾಂಗ್ ಆಗಿರೋದಕ್ಕೆ ಅಕ್ಕಿ ಬೇಗ ಸುಸ್ತಾಗೋದಿಲ್ಲ. ಈ ಒಂದು ಐಟಮು ಇದನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಅಕ್ಕಿಗಳು ಇನ್ ಕೇಸ್ ಮೊಟ್ಟೆ ತಿರ್ಕೊಂಡಿದ್ರು ಈ ಒಂದು ಐಟಮಿಂದ ಕ್ಯಾಲ್ಸಿಯಂ ಸಪ್ಲೈ ಜಾಸ್ತಿ ಆಗಿ ಮಜಲ್ಗೆ ಸ್ಟ್ರೆಂತ್ ಕೊಡ್ತದೆ. ಇದ್ರ ಜೊತೆಗೆ ನಾವು ಬೆಲ್ಲ ಹಾಕೊಳ್ಳೋದ್ರಿಂದ ಅದು ಎನರ್ಜೈಸರ್ ಆಗಿ ಕೆಲಸ ಮಾಡ್ತದೆ. ಇದೆಲ್ಲ ರೀಸನ್ಸ್ ನಾನು ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಬೆಲ್ಲದಲ್ಲಿ ಏನೇನಿರುತ್ತೆ, ಬಿಳಿ ಎಳ್ಳಲ್ಲಿ ಏನೇನಿರುತ್ತೆ ಅಂತ. ಸೊ ಅದರಿಂದ ಏನಾಗುತ್ತೆ, ಈ ಮಜಲ್ದು ಓವಿಡಕ್ಟ್ ಅಂತ ಏನು ಹೇಳ್ತೀರಿ ಅದು ಗರ್ಭಕೋಶ ಉಂಡದು, ಅದಕ್ಕೆ ಎನರ್ಜಿ ಜಾಸ್ತಿ ಮಾಡಿದಾಗ ಅದು ಪುಷ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕು ನೀವು ಅಂದರೆ, ನೋಡಿ ಈ ಭಾಗದಲ್ಲಿ ಅದು ಪಿಕ್ಕಿ ಇಕ್ಕ ಜಾಗದಲ್ಲಿ ಸ್ವಲ್ಪ ಹರಳೆಣ್ಣೆ ಉಜ್ಜಿಬಿಡ್ಬೇಕು. ಪಿಕ್ಕಿ ಇಕ್ಕ ಜಾಗದಲ್ಲಿ ಹರಳೆಣ್ಣೆ ಸ್ವಲ್ಪ ಉಜ್ಜಿಬಿಟ್ಟು ಒಂದು ಬೆಳಗ್ಗೆ ಒಂದ್ಸತಿ, ಮಧ್ಯಾಹ್ನ ಒಂದ್ಸತಿ, ರಾತ್ರಿ ಒಂದ್ಸತಿ 3 ಟೈಮ್ಸ್ ಹರಳೆಣ್ಣೆ ಉಜ್ಜಿಬಿಟ್ಟು ಅದು ಒಂದು ಟೀಸ್ಪೂನ್ ಅಷ್ಟು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿಸ್ಬಿಟ್ರೆ ನೆಕ್ಸ್ಟ್ ಡೇ ಆಫ್ಟರ್ನೂನ್ ಅಷ್ಟೊತ್ತಿಗೆ ಅದು ಸಿಕ್ಕಾಕೊಂಡ್ರೆ ಮೊಟ್ಟೆ ಆಚೆ ಬರ್ತದೆ. ಎಗ್ ಬೈಂಡಿಂಗ್ ಅಂತಿರಲ್ಲ, ಅದು ಮೊಟ್ಟೆ ಸಿಕ್ಕಾಕೊಂಡಿದ್ರೆ ಅಥವಾ ತಿರುಗಿದ್ರೆ ಅಥವಾ ಇನ್ಸಫಿಷಿಯೆಂಟ್ ಶೆಲ್ ಫಾರ್ಮ್ ಆಗಿ ಮೊಟ್ಟೆ ಒಳಗಡೆನೇ ಸ್ಲಿಪ್ ಆಗದೆ ಇದ್ದರೆ ಅಲ್ಲೇ ಕೆಳಗಡೆ ಬಿದ್ದೋಗಿರ್ತದೆ. ಅದು ಜಾಸ್ತಿ ಓವರ್ ಬ್ರೀಡಿಂಗ್ ಆದಾಗ ಗರ್ಭಕೋಶ ಲೂಸ್ ಆದಾಗ ಸ್ಲಿಪ್ ಆಗುತ್ತೆ ಕೆಳಗಡೆಗೆ, ಸ್ಲಿಪ್ ಆಗಿ ಸಿಕ್ಕಾಕೊಂಡಿದ್ರೆ ಅದನ್ನ ಪುಷ್ ಮಾಡುತ್ತೆ. ಇದು ಪುಷ್ ಮಾಡೋದಕ್ಕೆ ಒಳ್ಳೆ ಎನರ್ಜಿ ಕೊಡುತ್ತೆ ಅಕ್ಕಿಗಳಿಗೆ, ಅವಾಗ ಅದು ಈಸಿಯಾಗಿ ಆಚೆ ಬರ್ಬಿಡ್ತದೆ. ಮೊದಲು ಎಲ್ಲರೂ ಈ ಮೆಥಡ್ ಯಾರೂ ಯೂಸ್ ಮಾಡಲಿಲ್ಲ. ಸೊ ಅವಾಗ ಇನ್ ಕೇಸ್ ಅದನ್ನೆಲ್ಲ ಮಾಡ್ಕೊಳ್ಳೋಕೆ ನಿಮಗೆ ಕಷ್ಟ ಆಗತ್ತೆ ಅಂದಾಗ ನೋಡಿ, ಈ ರೀತಿ ಅಂಗಡಿಗಳಲ್ಲಿ ಒಂದು ಮಿಠಾಯಿ ಸಿಗ್ತದೆ, ಎಳ್ಳು ಆಮೇಲೆ ಕಡಲೆ ಬೀಜ ಆಮೇಲೆ ಬೆಲ್ಲ ಹಾಕಿ ಮಾಡಿರ್ತಾರೆ. ಈ ಒಂದು ಮಿಠಾಯಿನ ನೀವು ತೊಗೊಂಬಂದ್ಬಿಟ್ಟು ಲಾಫ್ಟಲ್ಲಿ ಇಟ್ಕೋಬೋದು. ನಾನು ಫುಲ್ ಬಾಟ್ಲ್ ತೊಗೊಂಬಂದ್ಬಿಡ್ತೀನಿ ಎವ್ರಿ ಟೈಮು. ಇದನ್ನು ನಾನು ಬ್ರೀಡರ್ಸ್ಗೆ ಬ್ರೀಡಿಂಗ್ ಜೊತೆ ಹಾಕಿದಾಗಿಂದ ಸ್ಟಾರ್ಟ್ ಮಾಡ್ತೀನಿ ಕೊಡೋದಕ್ಕೆ. ಕೊಟ್ಬಿಟ್ಟು ಅಕ್ಕಿಗಳಿಗೆ ಯಾವ್ದನ್ನ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇರೋದು ವೀಕ್ ಆಗಿರೋ ಅಂಥ ಅಕ್ಕಿಗಳಿಗೆ ಸ್ವಲ್ಪ ಜಾಸ್ತಿ ಕೊಡ್ತೀನಿ, ಚೆನ್ನಾಗಿರೋ ಅಕ್ಕಿಗಳಿಗೆ ಒಂದೊಂದು ಕಡಲೆಕಾಳು ಸೈಜಷ್ಟು ಇದನ್ನು ಪೌಡ್ರ್ ಮಾಡಿಕೊಂಡು ಕೊಟ್ಕೊತೀನಿ.
ನೀವು ಇದನ್ನು ಬೇಕಾದರೆ ಮಾಡ್ಕೊಳ್ಳಿ, ಇಲ್ಲ ಅಂತೇಳಿದ್ರೆ ಈ ಥರ ಕೊಡ್ಬೋದು. ಯಾರಿಗಾನ ಟೈಮ್ ಇಲ್ಲ ಅನ್ನೋರು ನನಗೆ ಔಷಧಿ ಮಾಡಿಕೊಡಿ ಅಂತ ಕೆಲವರು ಹೇಳ್ತಾರೆ. ಸೊ ಅದಕ್ಕೆ ಆಲ್ಟರ್ನೇಟ್ ಸೊಲ್ಯೂಷನ್ ಹುಡುಕಿದ್ದೀನಿ. ಇದು ಅಂಗಡಿಗಳಲ್ಲಿ ಸಿಗ್ತದೆ ನೋಡಿ ಮಿಠಾಯಿ, ಇದನ್ನ ತೊಗೊಂಬಂದು ತಿನ್ನಿಸಿ. ಯಾರನ್ನ ಎಗ್ ಬೈಂಡಿಂಗ್ ಆಗಿದ್ದರೆ ಸ್ವಲ್ಪ, ಇವಾಗ ಹೊಸದಾಗಿ ಶೋಕಿ ಮಾಡೋರು ಪಾಪ ಸುಮಾರು ಜನನ ಕೇಳ್ತಾರೆ, ತೆಕ್ಕೊಡಿ ಮೊಟ್ಟೆ ತೆಕ್ಕೊಡಿ ಅಂತ. ಮೊಟ್ಟೆ ತೆಗಿಯೋವಾಗ ಏನಾದರೂ ಮೊಟ್ಟೆ ಒಡೆದೋಗ್ಬಿಟ್ರೆ ಒಳಗಡೆ, ಅದು ಅಕ್ಕಿಗೆ ಪ್ರಾಣಕ್ಕೆ ತುಂಬ ಅಪಾಯ ಆಗಿಬಿಡ್ತದೆ. ಸೊ ಅದರಿಂದ ಈ ಒಂದು ಮೆಥಡ್ನ ಟ್ರೈ ಮಾಡಿ ನೋಡಿ. ಇದನ್ನು ಮಾಡೋದ್ರಿಂದ ಮೊಟ್ಟೆ ಎಷ್ಟೇ ಸಿಕ್ಕಾಕೊಂಡಿದ್ರು ಇಲ್ಲ ತಿರುಗಿದ್ರು ಅಕ್ಕಿಗೆ ಪುಷ್ ಮಾಡೋಷ್ಟು ಶಕ್ತಿ ಬಂದುಬಿಡ್ತದೆ. ನೋಡಿ, ಇದು ಇರ್ತದೆ ಮಿಠಾಯಿ. ಇದು ಒಂದೊಂದು ಚೂರು ಚೂರು ಇದನ್ನು ಪೌಡ್ರ್ ಮಾಡಿ ಉಂಡೆ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಹೀಗೆ ಮುರ್ಕೊಂಡು ತಿನ್ಸ್ಕೋಬೋದು ಫ್ರೆಂಡ್ಸ್. ಇದು ಬರೀ ಎಗ್ ಬೈಂಡಿಂಗ್ ಒಂದಕ್ಕೆ ಅಲ್ಲ, ಸುಕ್ಕ ಹೊಡೆದಿರೋ ಅಕ್ಕಿಗಳಿಗೆ, ಕಾಯಿಲೆ ಬಂದು ರೆಡಿಯಾಗಿರೋ ಅಂಥ ಅಕ್ಕಿಗಳಿಗೆ ಎಲ್ಲ ಹೋಗೂ ಇದನ್ನು ತಿನ್ಸ್ಕೋಬೋದು. ಸ್ವಲ್ಪ ದಪ್ಪ ಆಗೋಯಿತು ಸೈಜು. ಈ ರೀತಿ ಉಂಡೆ ಮಾಡಿಬಿಟ್ಟು ತಿನ್ಸ್ಕೊಂಡ್ರೆ ಅಕ್ಕಿಗಳು ಎನರ್ಜಿ ಆಗಿರ್ತವೆ, ಬೀಡರ್ಸೂ ಚೆನ್ನಾಗಿರ್ತವೆ, ಪಟ್ಟಾಗಳು ಚೆನ್ನಾಗಿ ಸಾಕ್ತವೆ ಫ್ರೆಂಡ್ಸ್. ಅಕ್ಕಿಗಳು ಬೇಗ ಸುಸ್ತಾಗೋದಿಲ್ಲ, ಪ್ಲಸ್ ವೀಕ್ ಆಗೋದಿಲ್ಲ. ನೋಡಿ, ಇದು ಆಲ್ರೆಡಿ ಒಂದು ಸೆಟ್ ಪಟ್ಟ ಮಾಡಿರೋದ್ರಿಂದ ಸ್ವಲ್ಪ ವೀಕ್ ಆಗಿತ್ತು, ಅದರಿಂದ ಎಗ್ ಇದು ಎಗ್ ಬೈಂಡಿಂಗ್ ಪ್ರಾಬ್ಲಮ್ ಬಂದು ಎರಡನೇ ಸೆಟ್ ಮೊಟ್ಟೆ ಇಡಲಿಲ್ಲ. ಒಂದು ಮೊಟ್ಟೆ ಇಟ್ಬಿಟ್ಟು ಇನ್ನೊಂದು ಮೊಟ್ಟೆಗೆ ಕಾಲು ಎಳ್ಕೊಂಡ್ಬಿಟ್ಟಿತ್ತು. ನೋಡಿ, ಇದು ಲಾಸ್ಟ್ ಟೈಮ್ ಬ್ರೀತಿಂಗ್ ಪ್ರಾಬ್ಲಮ್ ಆಗಿ ನಮ್ಮ ಫ್ರೆಂಡಿಂದ ತಂದಿದ್ದ ಅಕ್ಕಿ ಅಂತೇಳಿದೆ. ಇನ್ನು ಇದೀಗ ರೆಡಿಯಾಗಿದೆ. ಇದಕ್ಕೂ ಈ ಕ್ಯಾಲ್ಸಿಯಮ್ನ ಸಪ್ಲಿಮೆಂಟ್ ಫುಲ್ಫಿಲ್ ಮಾಡ್ತಾ ಇದ್ದೀನಿ. ಯಾಕಂದರೆ ನೆಕ್ಸ್ಟ್ ಇವಾಗ ನಾನು ಪೇರಿಂಗ್ ಮಾಡಬೇಕಾದ್ರೆ ಇದು ರೆಡಿ ಆದ್ರೇ ಪೇರ್ ಮಾಡೋಕ್ಕಾಗೋದು. ಸೊ ಅದರಿಂದ ಇದಕ್ಕೂ ತಿನ್ಸ್ಕೊತಾ ಇದ್ದೀನಿ. ಸುಕ್ಕಾಗೋಗಿತ್ತು ಇದು, ಕಾಯಿಲೆ ಬಂದು ಈಗೆಲ್ಲ ರೆಡಿ ಆಗಿದೆ. ಇದು ಬ್ರೀತಿಂಗ್ ಪ್ರಾಬ್ಲಮ್ ಆಲ್ಮೋಸ್ಟ್ 90% ರೆಡಿ ಆಗೋಗಿದೆ. ಇದಕ್ಕೂ ಇವಾಗ ಇದೇ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ. ರಿಕವರಿ ಆಗಿದೆ. ಇನ್ನೊಂದು 10-15 ಡೇಸ್ ಆದಮೇಲೆ ಜೊತೆ ಮಾಡ್ಕೋಬೋದು ಫ್ರೆಂಡ್ಸ್. ಇದನ್ನ ತಿನ್ಸ್ಬಿಟ್ಟು ನೀರು ಕುಡಿಸ್ಬಿಟ್ರೆ ಸಾಕು. ಬೆಳಗ್ಗೆ ಒಂದು ಟೀಸ್ಪೂನಷ್ಟು ಅಕ್ಕಿ ಏನನ್ನು ಮೊಟ್ಟೆ ಕಟ್ಕೊಂಡಿದ್ರೆ, ಇಲ್ಲಾಂದರೆ ಒಂದು ಕಡಲೆಕಾಳು ಸೈಜಷ್ಟು ಕಟ್ ಮಾಡಿಕೊಂಡು ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಕೊಡ್ತಾ ಇದ್ರೆ ಈ ಸುಕ್ಕಾಗೋಗಿರೋ ಅಕ್ಕಿಗಳು ಬೇಗ ರೆಡಿ ಆಗ್ತವೆ. ಪ್ಲಸ್ ಕಾಯಿಲೆಯಿಂದ ವೀಕ್ ಆಗಿರ್ತವೆ, ವೀಕ್ ಆಗಿರೋದು ಬೇಗ ರೆಡಿ ಆಗ್ತವೆ. ಎಸ್ಪೆಷಲಿ ಇದು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡೋದು ಕಾಲು ಎಳ್ಕೊಂಡ್ರು ಅಂತ ಹೆಣ್ಣುಗಳಿಗೆ. ಪ್ಲಸ್ ಎಗ್ ಬೈಂಡಿಂಗ್ ಅಂದರೆ ಮೊಟ್ಟೆ ಸಿಕ್ಕಾಕೊಂಡಿರ್ತವೆ ಆಚೆ ಬರ್ತಾ ಇರಲ್ಲ ಅಂಥ ಹೆಣ್ಣುಗಳಲ್ಲಿಗೆ ಇದು ತುಂಬ ಫಾಸ್ಟಾಗಿ 1 ಡೇಲಿ 24 ಅವರ್ಸಲ್ಲಿ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್.